ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ನಾನು ರಾಜಶೇಖರ್. ವೀಕ್ಷಕರೇ, ಇವತ್ತೇನಪ್ಪ ಏನು ಮಾತಾಡಕ್ಕೆ ಹೊರಟಿದ್ದಾರೆ ರಾಜಶೇಖರ್ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗಿ ಈ ಜನವರಿ ಒಂದು ಅಂತ ಬಂದುಬಿಟ್ರೆ ಸಾಕು, ಈ ಜನವರಿ ಒಂದು ಬರೋದಕ್ಕಿಂತ ಮುಂಚಿತವಾಗಿಯೇ ಆ ತಯಾರಿಗಳು ಹೇಗಿರುತ್ತೆ, ಜನವರಿ ಒಂದನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಇದು ಇದರದ್ದು ಪ್ಲಾನ್ಸ್ ತುಂಬಾ ಇರುತ್ತೆ ಅಲ್ವಾ? ಬಹುಶಃ ಇವತ್ತೇ ನೋಡ್ಬೇಕಂದ್ರೆ ಇವತ್ತಿನ ಯುವ ಜನತೆ ಅದಕ್ಕೆ ಎಷ್ಟು ಮಾರು ಹೋಗಿದೆ ಅಂತಂದರೆ, ಖಂಡಿತವಾಗಿ ಜನವರಿ ಒಂದು ಯಾಕಪ್ಪ ಬರುತ್ತೆ ಅನ್ನುವಂಥ ಒಂದು ಭಯ ತಂದೆ ತಾಯಂದ್ರಿಗೆ ಹೆಚ್ಚಾಗ್ತಾ ಹೋಗಿರುತ್ತೆ. ಯಾಕೆಂದರೆ ಜನವರಿ ಒಂದು ಏನು ಆಚರಣೆ ಆಗಿರುತ್ತಲ್ಲ, ಅದರ ಸಂಪೂರ್ಣವಾದಂತಹ ಪರಿಣಾಮ ಅಂದರೆ ಯಾವ ರೀತಿ ಆಚರಣೆ ಮಾಡಿರ್ತಾರೆ ಅನ್ನುವಂಥದ್ದು ಜನವರಿ 2ನೇ ತಾರೀಕು ನಾವು ಪೇಪರ್ಗಳಲ್ಲಿ ನೋಡ್ತಾ ಹೋಗ್ತೀವಿ, ವಾಹಿನಿಗಳಲ್ಲಿ ನೋಡ್ತಾ ಹೋಗ್ತೀವಿ, ಮತ್ತು ಈ ನಮ್ಮ ಅವೆಲ್ಲ ಮನೆಗಳು ಸುದ್ದಿ ಬರ್ತಾ ಹೋಗುತ್ತೆ. ಯಾಕೆ ಈ ವಿಷಯ ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಸೊ ಹಾಗಾಗಿ ಈ ಜನವರಿ ಒಂದು ಆಚರಣೆ ಎಷ್ಟು ಅರ್ಥಪೂರ್ಣವಾಗಿರಬೇಕಾಗಿರ್ತಿತ್ತು, ಬದಲಾಗಿ ಅದನ್ನು ಎಷ್ಟು ಅನರ್ಥವಾಗಿ ಕಳೀತಾ ಇದ್ದಾರಲ್ವಾ? ಅನರ್ಥವಾಗಿ ಆ ಒಂದು ದಿನವನ್ನು ಮಾತ್ರ ಕಳೀತಾ ಇಲ್ಲ, ಅದರ ಜೊತೆಗೆ ಅವರು ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಒಂದು ಮನುಷ್ಯನಿಗಿರಬೇಕಾದಂಥ ಒಂದು ಜೀವನದ ಮೌಲ್ಯಗಳೇನಂತ ಇದೆ ಅದನ್ನೆಲ್ಲ ಮರೆತು ಯಾವ ರೀತಿಯ ಲಗ್ಗೆ ಹಾಕ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರವನ್ನು ಕೂಡ ಮಾತಾಡೋದಕ್ಕೋಸ್ಕರನೇ ಇವತ್ತು ಈ ಒಂದು ವಿಶೇಷ ಸಂಚಿಕೆ. ಸೊ ಬನ್ನಿ, ಹಾಗಾದರೆ ಈ ಒಂದು ಅಂದರೆ ಜನವರಿ ಆಚರಣೆ ಹೇಗಿರಬೇಕು ನಾವು ನೋಡ್ತಾ ಹೋಗ್ತೀವಿ. ಜನವರಿ ಒಂದು ಅಂದರೆ December 31 ರಾತ್ರಿ ಒಂದು 10 ರಿಂದ 11 ಗಂಟೆನೇ ಶುರುವಾಗುತ್ತೆ ಪಾರ್ಟಿಗಳು, ಆ ಲೈಟಿಂಗ್ಸ್ಗಳು, ಮ್ಯೂಸಿಕ್ಕು, ಡಿ ಜೆ, ಡಾನ್ಸು, ಮಸ್ತಿ, ಮಜಾ. ಅಲ್ಲಿ ಧೂಮಪಾನ, ಮದ್ಯಪಾನ ಯಾವುದಕ್ಕೂ ಎಲ್ಲೂ ಭೇದನೇ ಇರೋದಿಲ್ಲ. ಅಲ್ಲಿ ಗಂಡು ಹೆಣ್ಣು ಸಹ ಭೇದ ಇರೋದಿಲ್ಲ, ಎಲ್ಲರೂ ಕೂಡ ಸರಿಸಮಾನರು ಅನ್ನೋ ರೀತಿಲಿ ಕುಣಿತಾ ಇರ್ತಾರೆ. ಖಂಡಿತವಾಗಿ ಗಂಡು ಹೆಣ್ಣು ಸರಿಸಮಾನರು, ಯಾವ ವಿಚಾರದಲ್ಲಿರಬೇಕೋ ಅಲ್ಲಿರ್ತಾ ಇಲ್ಲ, ಎಲ್ಲಿ ಇರಬಾರ್ದು ಅಲ್ಲಿರ್ತಾ ಇದ್ದಾರೆ. ಅದು ಇಲ್ಲಿ ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬರೀ ಇಲ್ಲಿ ಹೆಣ್ಮಕ್ಳು ಬರೀ ದಾರಿ ತಪ್ತಾ ಇದ್ದಾರೆ ಅಂತಲ್ಲ, ಖುದ್ದಾಗಿ ಗಂಡು ಮಕ್ಕಳು ಕೂಡ ದಾರಿ ತಪ್ತಾ ಇದ್ದಾರೆ. ತಮ್ಮ ಮನೆಯಲ್ಲಿ ಸಂಪೂರ್ಣವಾದಂಥ ಮನೆ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಅದನ್ನು ಮುಂದೆ ನಡೆಸಬೇಕು ಅನ್ನುವಂಥ ಎಲ್ಲ ವಿಚಾರನ ಮರೆತೂ ಕೂಡ ಏಕಾಏಕಿ ಒಂದು ರೋಡಲ್ಲಿ ಮದ್ಯಪಾನ ಮಾಡಿ ಧೂಮಪಾನ ಮಾಡೋದ್ರ ಮೂಲಕ ಇಡೀ ಜಗತ್ತೇ ನನ್ನ ಕೈಲಿದೆ ಅನ್ನುವಂಥ ಒಂದು ಅಹಮ್ಮಲ್ಲಿ, ಇಡೀ ಜಗತ್ತೇ ನನ್ನ ಕೈಲಿ ಓಲಾಡ್ತಾ ಇದೆ ಅನ್ನುವಂಥ ಒಂದು ಅಮಲಲ್ಲಿ ತೇಲ್ತಾ ಇರ್ತಾರಲ್ಲ, ಅಂಥವರು 2ನೇ ತಾರೀಕಿಗೆ ಗೊತ್ತಾಗುತ್ತೆ ಏನಾಗಿರ್ತಾರೆ ಅಂತ. ಯಾವುದೋ ಒಂದು ಅಪಘಾತಗಳಾಗಿರುತ್ತೆ, ಯಾವುದೋ ಒಂದು ಲಾರಿ ಬಂದು ಗುದ್ದಿರುತ್ತೆ ಅವರನ್ನು, ಅಥವಾ ಇವರೇ ಖುದ್ದಾಗಿ ಯಾವುದಕ್ಕೂ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಇಂಥದ್ದನ್ನೆಲ್ಲ ನೋಡಿದಾಗ ಹೆತ್ತ ತಂದೆ ತಾಯಿಗೆ ಆಗಲಿ ಅಥವಾ ಯಾರಿಗೇ ಆಗಲಿ ಎಷ್ಟು ನೋವಾಗೋದಿಲ್ಲ? ಯಾಕಪ್ಪ ಈ ಜನವರಿ 1 ಯಾಕಾದರೂ ಬರುತ್ತೋ ಅನ್ನುವಂಥದ್ದಾಗೋಗುತ್ತೆ. ಬದಲಾಗಿ ಅದರದೇ ಆದಂಥ ಆಚರಣೆಗಳು ಸಾಕಷ್ಟು ನಾವು ಮಾಡಬೇಕು ಅಂತಂದರೆ, ಆಚರಣೆ ಮಾಡಬೇಕಾ? ಖಂಡಿತವಾಗಿ ಮಾಡ್ಬೋದು. ನೀವು ಒಂದು ಒಳ್ಳೆ ಪುಸ್ತಕಗಳನ್ನು ಓದೋದ್ರ ಮೂಲಕ, ಒಳ್ಳೆ ಪುಸ್ತಕಗಳನ್ನು ನೀವು ಒಂದು ಉಡುಗೊರೆಯಾಗಿ ಬೇರೆಯವರಿಗೆ ಹಂಚೋದ್ರ ಮೂಲಕ, ಅಥವಾ ದಾಸೋಹವನ್ನು ಮಾಡೋದ್ರ ಮೂಲಕ, ಅಥವಾ ಬಡ ಮಕ್ಕಳಿಗೆ ನಿಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡೋದ್ರ ಮೂಲಕ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ, ಅಲ್ಲಿ ಒಂದು ಆಚರಣೆ ಮಾಡಿ, ಕೈಲಾದಂಥ ಸಿಹಿ ತಿನಸನ್ನು ನೀವು ನೀಡಿ, ಅಥವಾ ಅವರಿಗೆ ಬೇಕಾದಂಥ ಅಗತ್ಯದ ವಸ್ತುಗಳನ್ನು ಕೊಡಿ, ಆಚರಣೆ ಮಾಡಿಕೊಳ್ಳುವಂಥದ್ದು ನಮ್ಮ ಆಯ್ಕೆಯಾಗಿರುತ್ತೆ. ಹಲವಾರು ಬಗೆಯೂ ಇದೆ. ಆದರೆ ಯಾಕೆ ಈ ರೀತಿಯಾಗಿ ಅನರ್ಥವಾಗಿ ಯಾಕೆ ಆಚರಣೆ ಮಾಡ್ತಾ ಹೋಗ್ತಾರೆ ಅಲ್ವಾ? ತುಂಬ ಬೇಜಾರಾಗುತ್ತೆ ಇವತ್ತು ಸಂಗತಿನ. ಬನ್ನಿ, ಹಾಗಾದರೆ ಈ ಒಂದು ಅಂದರೆ ಜನವರಿ 1 ಆಚರಣೆ ಹೇಗಿರಬೇಕು ಅನ್ನುವಂಥ ಒಂದು ವಿಚಾರವನ್ನು ಅವರ ಒಂದು ನಿಲುವಿನಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಹವ್ಯಾಸಿ ಬರಹಗಾರರು ಹಾಗೆಯೇ ಸಾಹಿತಿಗಳಿದ್ದಾರೆ. ಸೊ ಆ ನಿಟ್ಟಲ್ಲಿ ಮೊದಲನೇದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಭಿಪ್ರಾಯಗಳನ್ನು ಶ್ರೀಮತಿ ಚಂಪಾ ಚಿನಿವಾರ ಅವ್ರನ್ನ. ಮೇಡಮ್, ಹೇಳಿ ಹಾಗಿತ್ತಂದರೆ ಈ ಜನವರಿ 1 ಆಚರಣೆ ಹೇಗಿರಬೇಕಿತ್ತು, ಆದರೆ ಹೇಗಾಗ್ತಾ ಇದೆ ಇದು ಅನ್ನುವಂಥದ್ದು? ನೀವು ಹೇಳಿದಾಗೆ ಜನವರಿಯಿಂದಲೇ ಶುರುವಾಗ್ತಾ ಇದೆ. ಖಂಡಿತ ವರಿಯಿಂದ ಶುರುವಾಗಿ ಇವರು ಕಣ್ಣನ್ ಸರ್ ಹೇಳ್ದಂಗೆ ಬರದಿಂದ ಮುಗಿಯುತ್ತೆ. ಡಿಸೆಂಬರ್, ನವೆಂಬರ, ಡಿಸೆಂಬರ ಅಂತ ಹೇಳಿ ಅದರಿಂದ ಮುಗಿಯುತ್ತೆ. ಹಾಗಾಗಿ ನಾವು ಯುಗಾದಿಗೆ ನಾವು ಎಷ್ಟು ಮೊದಲನೇ ವರ್ಷ ಇದು ವರ್ಷಾವಧಿಯ ಹಬ್ಬ ಅಂದ್ಕೊಂಡು ಎಷ್ಟು ಮಹತ್ವ ಕೊಡ್ತೀವಿ ಅಂತ ಅಂದರೆ, ಅದು ಸೊಬಗು ಎಷ್ಟಿರುತ್ತೆ ಅಂದರೆ ತಳಿರು ತೋರಣದಿಂದ ಹಸಿರು ಕಂಗೊಳಿಸ್ತಾ ಇರುತ್ತೆ ಎಲ್ಲ ಮನೆಯಲ್ಲಿ. ಆ ಮಾವಿನ ಚಿಗುರು, ಬೇವಿನ ಚಿಗುರು, ಖಂಡಿತ ಅದೊಂದು ನಮಗೆ ಒಂದು ಪಾಸಿಟಿವ್ನೆಸ್ ಕೊಡ್ತಾ ಇರುತ್ತೆ. ಮನೆ ಮುಂದೆ ಒಂದು ಈಗ ಸಗಣಿ ಹಾಕ್ದಲ್ಲೇ ಇರ್ಬೋದು, ಹಳ್ಳಿಗಳ ಕಡೆ ಈಗ ಹಾಕ್ತಾರೆ, ಸಿಟಿಗಳ ಕಡೆ ರಂಗೋಲಿ ಹಾಕಿ ಒಂದು ಚಿತ್ತಾರ ಬರೆದು ಇಟ್ಟಾಗ ನಮಗೆ ಮನಸ್ಸು ಆಹ್ಲಾದ ಇರುತ್ತದೆ. ಅದೇ ನಾವು ಜನವರಿ 1 ನಾವು ಈ ಥರ ಪಾರ್ಟಿ ಇದು ಹೋದಾಗ ಮೋಜಿರುತ್ತೆ ಅಂತ. ಹೌದು, ಅಲ್ಲಿ ಒಂದು ಸಂತೋಷ ಇರಲ್ಲ, ಮೋಜ್ ಮಾಡಿ ಯಾರೋ ಮಾಡ್ತೀವಿ ನಾವು ಮಾಡ್ತೀವಿ ಅನ್ನೋದು ಬಂದ್ಬಿಡುತ್ತೆ. ಖಂಡಿತ ಪಾಶ್ಚಾತ್ಯ ಅನುಸರಿಸ್ಕೊಳ್ಳೋದು ತಪ್ಪಲ್ಲ, ಅನುಕೂಲ ಆಗುವಂಥದ್ದು ಅವ್ರಿಗೇನು ಅದರಿಂದ ಉಪಯೋಗ ಅನ್ನೋದು ಅನುಸರಿಸ್ಕೊಳ್ಳಿ. ಈ ಥರ ಪಾರ್ಟಿ ಹೋಗೋದು, ಮೋಜು, ಅದೆಲ್ಲ ಖಂಡಿತ ಅದು ನಮ್ಮ ಸಂಸ್ಕೃತಿಗೆ ಅದು ತುಂಬ ವಿರುದ್ಧವಾಗಿದೆ. ಅದು ಹಾಗಾಗಿ ಹೊಸ ವರ್ಷ ಅನ್ನೋದು ಎಲ್ಲರ ಮನಸ್ಸಿಗೂ ತುಂಬ ಸಂತೋಷ ಕೊಡಬೇಕು. ಮನೆ ಮಂದಿಯೆಲ್ಲ ಒಟ್ಟಾಗಿ ಕೂತ್ಕೊಂಡು ಒಂದು ಸಂತೋಷ ಹಂಚಿಕೊಂಡು ಅದೇನು ಅವತ್ತು ಊಟ ಮಾಡಿರ್ತಾರೋ ಆ ಪ್ರೀತಿಯಿಂದ ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ಕತೆ ಆಡ್ಕೊಂಡಿದ್ದಾಗ ಆ ಹೊಸ ವರ್ಷ ಅನ್ನೋದು ಬಹಳ ವರ್ಷಾರಂಭನೇ ತುಂಬ ಖುಷಿ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀ ಮೇಡಮ್, ಹೇಳಿ ಆಗಿತ್ತು ಅಂತಂದರೆ ನಿಮ್ಮ ಒಂದು ಪ್ರಕಾರ, ನಿಮ್ಮ ಒಂದು ಅಭಿಪ್ರಾಯ ಹಾಗಾದರೆ ಈ ಒಂದು ವರ್ಷದ ಆಚರಣೆ ಹೇಗಿರಬೇಕು? ಈ ಹೊಸ ವರ್ಷ ಅಂದರೆ ಇದು ಕ್ಯಾಲೆಂಡರ್ ಚೇಂಜ್ ಆಗೋದಷ್ಟೇ. ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ, ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಆಚರಿಸ್ಬೇಕು. ಅಂದ್ರೆ ವೃದ್ಧಾಶ್ರಮಕ್ಕೆ ಹೋಗಿ ಇಲ್ಲ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಅವ್ರ ಜೊತೆ ನಾವು ದಿನ ಕಳಿಯೋದು, ಅವ್ರಿಗೆ ಒಳ್ಳೆ ವಿಚಾರಗಳನ್ನ ಹೇಳೋದು, ಅವರ ಒಂದು ಏನೇ ಇದ್ರು ಅವ್ರ ಮಾತುಗಳನ್ನ ನಾವು ಕೇಳೋದು,
ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಆಚರಿಸಬೇಕು, ಇಲ್ಲಾಂದ್ರೆ ಸತ್ಸಂಗಕ್ಕೆ ಹೋಗೋಣ, ಅಲ್ಲಿ ಒಂದು ಕೂತ್ಬಿಟ್ಟು ಭಜನೆಗಳನ್ನ ಏನೋ ಒಳ್ಳೆ ವಿಚಾರಗಳನ್ನ ಮಾತಾಡೋಣ, ಮತ್ತೆ ಸಿಹಿ ಮಾಡ್ಬಿಟ್ಟು ಹಂಚೋಣ, ಅಕ್ಕಪಕ್ಕದವ್ರಿಗೆ ಹಂಚೋಣ, ಅವ್ರ ಜೊತೆ ಎಲ್ಲ ಕುತ್ಕೊಂಡು ಒಂದು ಆಟ ಆಡೋದಾಗ್ಲಿ, ಏನೋ ತಮ್ಮ ಮಾತಾಡೋದಾಗ್ಲಿ, ಆ ರೀತಿ ಆಚರಿಸೋಣ ಅಷ್ಟೇ. ಹೊರಗಡೆ ಹೋಗಿ ಎಲ್ಲ ಪಬ್ಬು ಪಬ್ಬು ಅಂತ ಅನ್ಕೊಂಡು ಇನ್ನೇನೋ ಮಾಡ್ಕೊಂಡು ಅದನ್ನ ಕಳಿಯೋದು ಬೇಡ, ಕಳೆದು ನಾವು ಕಷ್ಟ ಅನುಭವಿಸೋದು ಬೇಡ ಅನ್ನೋದನ್ನ. ಖಂಡಿತ ಖಂಡಿತ. ಸರ್ ಹರಿ ಸರ್ ಹೇಳಿ ಆಗಿತ್ತಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಆಗಿತ್ತಂದ್ರೆ ಜನವರಿ ಒಂದು ಎಷ್ಟು ಅರ್ಥಪೂರ್ಣವಾಗಿರಬೇಕು ಆಚರಣೆ? ಖಂಡಿತವಾಗಲು, ಯುಗ ಯುಗಾದಿ ಕಳೆದರೆ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ವರ್ಷವ ಹರ್ಷವ ಹೊಸತು ಹೊಸತು ಬರುತ್ತಿದೆ. ನಮಗೆ ಯಾವತ್ತು ಯುಗಾದಿನೇ ನಮ್ಮ ಹೊಸ ವರ್ಷ, ಪ್ರಕೃತಿಯನ್ನು ಆಧರಿಸಿ ಮಾಡಿದಂತಹ ಹೊಸ ವರ್ಷ ಇದನ್ನ ನಾವು ಆಚರಿಸಬೇಕೇ ಹೊರತು ಪಾಶ್ಚಾತ್ಯ ವ್ಯಾಮೋಹಕ್ಕೆ ಒಳಗಾಗಿ ಜನವರಿ ಒಂದು. ಹೌದು, ಗ್ರೆಗೋರಿಯನ್ ಕ್ಯಾಲೆಂಡರ್ ಅವರಿಗೆ ಅದು ಪ್ರಶಸ್ತ ಮಾಡಿಕೊಳ್ಳಿ, ನಾವು ಅದರಲ್ಲಿ ಏನು ವಿರೋಧ ಇಲ್ಲ, ಆದರೆ ಅದನ್ನ ಯಾವ ರೀತಿ ಆಚರಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಒಂದು ಉತ್ತಮ ತಳಗಟ್ಟಿನ ಮೇಲೆ ನಾವು ಆಚರಿಸ್ಬೇಕಾಗಿರುತ್ತೆ. ಸುಮ್ಮನೆ ಕುಡಿದು ಮೋಜು ಮಸ್ತಿ ಮಾಡ್ತಾರೆ, ಆಮೇಲೆ ಮಧ್ಯರಾತ್ರಿ ಕುಡಿದು ದಾರಿಯಲ್ಲಿ ಹೋಗೋ ವೀಲಿಂಗ್ ಮಾಡಿಬಿಟ್ಟು ಫ್ಲೈಓವರಿಂದ ಬಿದ್ದು ಎಷ್ಟು ಸಾವು ನೋವುಗಳಾಗಿರೋದನ್ನ ನಾವು. ಖಂಡಿತ. ಅಷ್ಟೇ ಅಲ್ಲದೆ ಜನಗಳು ದಾರಿ ತಪ್ಪತಾ ಇದಾರೆ, ಮೋಜಿನ ಮತ್ತೆ ಕುಡಿಯೋದು, ಇದಕ್ಕೆ ಎಷ್ಟು ನ್ಯಾಯ? ಇದಕ್ಕೆ ನಮ್ಮ ಸರ್ಕಾರ ಕೊಡ್ತಾ ಇರುವಂತ ಕುಮ್ಮಕ್ಕಾಗ್ಲಿ ಅಲ್ಲಿನ ಜನಗಳಾಗ್ಲಿ ಇದ್ರ ಬಗ್ಗೆ ಅಷ್ಟೊಂದು ಇದಾಗ್ತಾರಲ್ಲ, ಅದ್ರ ಮೇಲೆ ಅಟ್ರಾಕ್ಷನ್ ಆಗ್ತಾರಲ್ಲ, ಇದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ಬರುತ್ತೆ. ಯಾಕಂದ್ರೆ ನಮ್ಮ ಯುಗಾದಿ ಅದು ಯಾವತ್ತು ಯುಗಕ್ಕೆ ಆದಿಯೇ, ಅದು ಪ್ರತಿ ವರ್ಷ ನಮಗೆ ಚೆನ್ನಾಗಿ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹರ್ಷ ಇರ್ತದೆ, ಅವ ಖಂಡಿತ ಹರ್ಷದಿಂದ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಅದನ್ನ ಸಂತೋಷವಾಗಿ ಆಚರಿಸ್ತಾರೆ. ಆದ್ರೆ ಇಲ್ಲಿ ಮಾತ್ರ ನೀವು ಜನವರಿ ಒಂದರ ದಿವಸ ಯಾರು ಹರ್ಷವಾಗಿರಲ್ಲ, ಕುಡಿದು ಅಮಲ್ನಲ್ಲಿ ಅಲ್ಲೋ ಇಲ್ಲೋ ಒಬ್ಬೊಬ್ರು ಬಿದ್ಕೊಂಡು ಏನ್ ಮಾತಾಡ್ತಾರೆ ಅವರಿಗೆ ಗೊತ್ತಿರಲ್ಲ, ನಶೆ ಇನ್ನೂ ಇಳಿದಿರಲ್ಲ, ಮೊದಲಿನ ದಿವಸ ರಾತ್ರಿ ಏನ್ ಕುಡ್ದಿದ್ದು ಮನೆಯಲ್ಲಿ ವಾಂತಿ ಮಾಡ್ಕೊಳ್ಳುವಂತ ಸ್ಥಿತಿಗೂ ಬಂದಿರೋದನ್ನ ನಾವು ನೋಡ್ತಾ ಇರೋದು. ನಮಗೆ ಯುಗ ಹೊಸ ವರ್ಷ ಈ ತರನು ಒಂದು ನಾವು ಆಚರಿಸ್ಬೇಕಾ, ಇದೊಂದು ನಮ್ಮ ಸಂಪ್ರದಾಯನ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ನಾವಿನ್ನು ಈ ವಿದೇಶಿ ವ್ಯಾಮೋಹಕ್ಕೆ ಈ ತರ ಬಲಿಯಾಗಿದೀವಲ್ಲ, ನಮ್ಮ ಸ್ಥಿತಿ ಏನು ಅನ್ನೋದನ್ನ ನಾವು ಪ್ರತಿಯೊಬ್ಬರು ಇದನ್ನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಖಂಡಿತ ಸರ್, ತುಂಬಾ ಧನ್ಯವಾದಗಳು. ರಮಾ ಸುದರ್ಶನ್ ಅವ್ರು ಹೇಳಿ ಮೇಡಮ್, ಹಾಗಿತ್ತಂದ್ರೆ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಈ ಜನವರಿಯಲ್ಲಿ ಹೊಸ ವರ್ಷ ಬರ್ತಾ ಇರೋದು ಇಡೀ ಪ್ರಪಂಚಕ್ಕೆ ಒಂದು ಆಧಾರ, ಒಂದೇ ಒಂದು ಲೆಕ್ಕಾಚಾರ ವ್ಯವಹಾರ ಒಂದು ದಿನದ ಆಧಾರದ ಮೇಲೆ ಇರಲಿ ಅನ್ನೋದಷ್ಟೇ. ಇದರಲ್ಲಿ ಯಾವುದೇ ಪ್ರಕೃತಿಯಲ್ಲಿ ಬದಲಾವಣೆ ಆಗಲಿ, ನಮ್ಮ ಜೀವನದಲ್ಲಿ ಹುಮ್ಮಸ್ಸಾಗಲಿ ಬರೋದಿಲ್ಲ. ಒಂದು ವ್ಯವಹಾರಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ ಯೂನಿಫಾರ್ಮಿಟಿ ಇರಲಿ ಅನ್ನೋದಷ್ಟೇ. ಆ ಪಾಶ್ಚಿಮಾತ್ಯ ದೇಶಗಳಲ್ಲಿ ರಾತ್ರಿಯಲ್ಲಿ ಅವರು ಕುಡಿದು ತಂದನಾನ ಆಡ್ತಾರೆ ಅಂದ್ರೆ ಅವರಿಗೆ ಇದು ಚಳಿಗಾಲ, ಅವರಿಗೆ ಆ ಮೈಗೆ ಆ ಶಾಖ ಬೇಕಿರುತ್ತೆ, ಬಿಸಿ ಬೇಕಿರುತ್ತೆ, ಅದಕ್ಕೆ ಅವ್ರು ಕುಡಿತಾರೆ. ಬಟ್ ನಮ್ಮ ಪ್ರದೇಶದಲ್ಲೆಲ್ಲ ಆ ತರ ಚಳಿ ಇರಲ್ಲ, ಅದು ಬೇಕಿಲ್ಲ ನಮ್ಗೆ ಇಲ್ಲಿ. ಇದು ಖಂಡಿತ ಮೊದಲೆಲ್ಲ ಬೇಕಾಗೇ ಇಲ್ಲ, ಖಂಡಿತ ಇದು ಬೇಕಾಗೇ ಇಲ್ಲ. ಸೊ ನಮ್ಮ ಜೊತೆ ಪ್ರಕೃತಿ ಜೊತೆ ನಾವು ಅನ್ನೋದು ಇಲ್ಲದೇ ಇರೋ ಆ ಸರಿಕತ್ತಲಲ್ಲಿ ಒಬ್ಬರ ಮೇಲೆ ಒಬ್ಬರು, ಯಾರು ಪಕ್ಕದಲ್ಲಿರೋರು, ನಾವ್ ಯಾರು, ಎಲ್ಲಿದ್ದೀವಿ, ಏನು ತಿಳಿದೇ ಇರೋಂತ ಒಂದು ಅಮಲ್ನಲ್ಲಿ ನಮ್ಮನ್ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ, ನಮ್ಮ ಸಂಸ್ಕಾರ ಹಾಳು ಮಾಡ್ತಾ ಇದೀವಿ. ಸಂಸ್ಕಾರ ಸಂಸ್ಕೃತಿ ಅಂತಂದಾಗ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ವಿಶ್ವಗುರು ನಮ್ಮ ಭಾರತ ದೇಶ. ಇಲ್ಲಿಂದ ನಾವು ಬೇರೆ ಕಡೆಗೆಲ್ಲ ಹಂಚ್ತಾ ಇರೋದನ್ನ ಮರೆತು ಈ ಯುವಜನತೆನ ಮೋಜಲ್ಲಿ ಮುಳುಗಿಸೋದಕ್ಕೆ ಸಾಕಷ್ಟು ಆಮಿಷಗಳನ್ನ ತೋರಿಸ್ತಾ ಇದ್ದಾರೆ. ಸಂಘ ಸಂಸ್ಥೆಗಳಿಂದ ಮೊದಲುಗೊಂಡು ಅಂಗಡಿಯವರು, ಮಾಲ್ಗಳು, ಸಿನಿಮಾದವರು, ಕೊನೆಗೆ ಸರ್ಕಾರ ಕೂಡ ಇದು ಬೇಡ ಅಂತ ಅನ್ಸುತ್ತೆ. ನಮ್ಮ ಯುಗಾದಿಯೇ ಹೊಸ ವರ್ಷ, ಹೊಸ ವರ್ಷವೇ ಯುಗಾದಿಯಲ್ಲಿ, ಇದು ಸಾಕು, ಇದನ್ನು ನಾವು ಮರೆಯೋದು ಬೇಡ, ಯುವಜನತೆ ಕುಡಿದು ಹಾಳಾಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್, ಸಂತೋಷ. ಸುಜಾತ ಮೇಡಮ್ ಹೇಳಿ ಆಗಿತ್ತಂದ್ರೆ ನಿಮ್ಮ ಒಂದು ಅಭಿಪ್ರಾಯ? ಹೌದು, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯುಗಾದಿ ಹೊಸ ವರ್ಷ, ಪ್ರಕೃತಿನೂ ಹೊಸತನ ತರ್ತಿರುತ್ತೆ. ಅದು ಬಿಟ್ಟು ನೀರವ ಮಂಜು ಪೇಲವದ ಡಿಸೆಂಬರ್ 31 ಕಳೆದ ಜನವರಿ 1 ನಮಗೆ ಹೊಸ ವರ್ಷ ಖಂಡಿತ ಅಲ್ಲ. ಆದರೆ ಈಗ ಪಾಶ್ಚಾತ್ಯೀಕರಣದಿಂದ ಹೊಸ ವರ್ಷ ಮತ್ತು ವ್ಯಾವಹಾರಿಕ ದೃಷ್ಟಿಯಿಂದ ಜನವರಿ ಹೊಸ ವರ್ಷ ಅಂತ ಪರಿಗಣಿಸಿದ್ರು, ಇಂದಿನ ಯುವ ಜನತೆ ದಾರಿ ತಪ್ಪುತ್ತಾ ಇರೋ ನಿಟ್ಟಿನಲ್ಲಿ ನಂದೊಂದು ಸಣ್ಣ ಕವನ ಇದೆ, ಅದನ್ನು ವಾಚಿಸ್ತೀನಿ. ಕವನದ ಶೀರ್ಷಿಕೆ: ಹೊಸ ವರ್ಷ ಆಚರಣೆಯ ಹೆಸರಿನಲ್ಲಿ ಅವಾಂತರ. ಹೊಸ ವರ್ಷ ಆಚರಣೆಯ ಹೆಸರಿನಲ್ಲಿ ಅವಾಂತರ. ನಮ್ಮ ಪೂರ್ವಿಕರ ನವವರುಷ ಯುಗಾದಿ, ಕಾಲಮಾನ ಗಣನೆ ಸಂವತ್ಸರಗಳು ಪ್ರಭಾವಾದ. ಈ ಗ್ರಿಗೋರಿಯನ್ ಕಾಲಮಾನದ ಕ್ಯಾಲೆಂಡರ್ ದೇಣಿಗೆ ಬ್ರಿಟಿಷರ ದಾಸ್ಯ ಸಂಕೋಲೆಯ ನೆನಪಿನ ಉಡಿ. ಈ ತಡರಾತ್ರಿ ಕೂಟಗಳು ಜೊತೆಗೆ ಪಾನಗಳ ಕಾಟ, ಕುಡಿದ ಮತ್ತಿನಲ್ಲಿ ಅಸಭ್ಯ ವರ್ತನೆ, ವಾಹನ ಚಲಿಸಾಟ.
ನಾವೇನು ಕಮ್ಮಿ ಎಂದು ಕೈಜೋಡಿಸುವ ಮಾನಿನಿಯರು ಎಲ್ಲವನ್ನೂ ವೈಭವೀಕರಿಸುವ ಸಾಮಾಜಿಕ ತಾಣಗಳು. ಕಾರಣ ಯಾರು ಈ ಎಲ್ಲ ನೈತಿಕ ಅಧಃಪತನಕ್ಕೆ? ಕುಡಿದಮಲಿನಲ್ಲಿ ಆಗುತ್ತಿಹ ದಾರುಣ ಅನಾಹುತಕ್ಕೆ ಪರಂಪರೆಯ ಮೇಲಿನ ಈ ದಾಳಿಯನ್ನು ಸಹಿಸಬೇಕೆ? ಕಾಲಚಕ್ರದಲ್ಲಿ ಇದು ಸಹಜ ಎಂದು ಮುನ್ನಡೆಯಬೇಕು ಏಕೆ? ಇಂದಿನ ಯುವಜನತೆ ತಾನೇ ಉಳಿಸಬೇಕು ಸಂಸ್ಕೃತಿ, ಅವರಲ್ಲಿ ಹಚ್ಚಬೇಕಿದೆ ಈಗ ಜಾಗೃತಿಯ ಜ್ಯೋತಿ. ಸಾಂಪ್ರದಾಯಿಕತೆಯಲ್ಲಿರುವ ಸುರಕ್ಷತೆಯ ಇತಿಮಿತಿ ತಿಳಿಯಬೇಕಿದೆ, ತಿಳಿಸಬೇಕಿದೆ. ಜೀವನ ಹಾಳು ಮಾಡಿಕೊಳ್ಳದರಿ. ಧನ್ಯ. ಸಂತೋಷ ಮೇಡಮ್. ನಾರಾಯಣ್ ಸರ್ ಹೇಳಿ ಆಗಿತ್ತಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಏನು ಆಗಿತ್ತಂದ್ರೆ? January 1 ಹೊಸ ವರ್ಷ, ಕ್ಯಾಲೆಂಡರ್ ಬದಲಾವಣೆ ದಿನ. ಸೊ ಇದು ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಮಾಡ್ಕೊಂಡಿರುವಂಥ ಒಂದು ಕುತಂತ್ರ ಅಂತ ಅನಿಸುತ್ತೆ, ಬಿಸ್ನೆಸ್ ಮ್ಯಾನ್ಗಳು ಮತ್ತು ಒಂದು ಈ ಕಂಪನಿಗಳು. ಇದಕ್ಕೆ ಬಹಳಷ್ಟು ಸಪೋರ್ಟ್ ಕೊಡುವಂಥದ್ದು ನಮ್ಮ ಗೌರ್ಮೆಂಟು. ಗೌರ್ಮೆಂಟ್ ಏನು ಮಾಡ್ತಾರೆ, ಪ್ರತಿ ಬಾರ್ಗೆ ಪಬ್ಗಳಿಗೆ ಇಷ್ಟು ಲಿಕ್ಕರ್ ಸೇಲ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾನದಂಡವನ್ನು ಕೊಡ್ತಾರೆ, ಇಷ್ಟಿರುವ ಟಾರ್ಗೆಟ್ ಕೊಡ್ತಾರೆ ಅವ್ರಿಗೆ, ನೀವಿಷ್ಟು ಸೇಲ್ ಮಾಡಬೇಕು ಅಂತ. ಸೊ ಪ್ರಮೋಟರ್ ಇವರೆಲ್ಲನೂ ಜನರನ್ನು ಕೂಡಿಸಿ ಕೆಡಿಸಿ ಹಾಳು ಮಾಡಬೇಕು ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ನೀವು ಅವತ್ತು ಲಿಕ್ಕರ್ ಬ್ಯಾನ್ ಮಾಡಿಸಿ, ಅವತ್ತು ನೀವು ಪಾನ ನಿಷೇಧವನ್ನು ಮಾಡಿ, ಅವತ್ತೊಂದು ದಿವಸ ಮಾಡಿ, ಅವತ್ತು ಮಾರನೇ ದಿವಸ ನೀವು ಪೇಪರಲ್ಲಿ ಗೌರ್ಮೆಂಟ್ ಎಮ್ಮೆಯಿಂದ ಶೇರ್ ಮಾಡ್ಕೊಳ್ಳುತ್ತೆ, ನಾವು ಇಷ್ಟು 100,000 ಲೀಟರ್ಗಳನ್ನು ನಾವು ಎಣ್ಣೆಯನ್ನು ಸೇಲ್ ಮಾಡಿದ್ದೀವಿ ಅಂತ. ಸೊ ಸರ್ಕಾರಕ್ಕೆ ಇದರ ಬಗ್ಗೆ ಸರಿಯಾದಂಥ ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ದಿನ ಈ ದಿನದ ಶುಭಾರಂಭವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ದಿಕ್ಕು ದೆಸೆ ಇಲ್ಲದೆ ಇರಬೇಕಾದ್ರೆ ಸಾಮಾನ್ಯ ಜನರು ದಾರಿ ತಪ್ಪೋದ್ರಲ್ಲೇನು ಅರ್ಥ ಇಲ್ಲ ಅಥವಾ ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಸರ್ಕಾರ ಚಿಂತನೆ ಮಾಡಬೇಕು, ನಾವು ಇಷ್ಟೆಲ್ಲ ಒಂದು ಸವಲತ್ತುಗಳನ್ನು ಕೊಡಬೇಕಾ? ಮಧ್ಯರಾತ್ರಿವರೆಗೂ ಪೊಲೀಸನ್ನು ನಾವು ಏನು ಕಾವಲಿಗಿಟ್ಟು ಲೈಟ್ಗಳಲ್ಲಿ ಅಷ್ಟೊಂದು ವ್ಯವಸ್ಥೆ, ಹಳ್ಳಿಗಳಲ್ಲಿ ಇವತ್ತಿಗೂ ಕರೆಂಟ್ ಇರಲ್ಲ, ಇಲ್ಲಿ ಮಧ್ಯರಾತ್ರಿವರೆಗೂ ಒಳ್ಳೆ ಜಿಗಿಮಿಗಿ ಲೈಟ್ ಹಾಕ್ಕೊಂಡೆಲ್ಲ ಇಷ್ಟೊಂದು ಡ್ಯಾನ್ಸು ಪಬ್ಬು ಕ್ಲಬ್ಬು ಇವಕ್ಕೆಲ್ಲ ಅವಕಾಶಗಳನ್ನು ಕೊಟ್ಟು ಸರ್ಕಾರನೇ ದಾರಿ ತಪ್ಪಿಸ್ತಾ ಇದೆ. ಅದರ ಬದಲಾಗಿ ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಒಂದು ಉತ್ತಮವಾದಂಥ ಸಂದೇಶಗಳನ್ನು ಕೊಡುವಂಥ ಯಾವುದಾದ್ರೂ ಪ್ರಯತ್ನಗಳನ್ನು ಮಾಡಲಿ, ಒಂದು ಗಿಡಗಳನ್ನು ನೆಡಿಸುವಂಥದ್ದು ಅಥವಾ ಈ ಒಂದು ವಾಹನ ದಟ್ಟಣೆ ಶುರುವಾಗಿದೆ ಅದಕ್ಕೆ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಹೊಸ ಒಂದು ರೀತಿ ಈ ಬೈಸಿಕಲ್ ಬಿಟ್ಟಿದ್ದಾರೆ, ಇವತ್ತೆಲ್ಲನೂ ಬ್ಯಾಟ್ರಿ ಚಾಲಿತವಾದಂಥದ್ದು, ಆ ಥರದ್ದು ಯಾವುದೋ ಒಂದು ಹೊಸ ಹೊಸ ವಿಚಾರಗಳ ಬಗ್ಗೆ ಪ್ರೋತ್ಸಾಹವನ್ನು ಕೊಡಲಿ, ಅದ್ರ ಬಗ್ಗೆ ಏನಾದರೂ ಒಂದು ಅರಿವು ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡಲಿ. ಹೊಸ ವರ್ಷದ ದಿನ ಇಂಥ ದಿನದಿಂದ ನಾವೊಂದು ಶುಭ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸರ್ಕಾರ. ಈಗ ಈ January 1 ನಾನು ಒಂದು ಬೈಸಿಕಲ್ ಬಿಟ್ಕೊಡ್ತಾ ಇದ್ದೀನಿ, ಇದರಲ್ಲಿ ಓಡಾಡಿ ಅಥವಾ ಈ ಬಸ್ಸು ಕಾರುಗಳನ್ನು ಕಡಿಮೆ ಮಾಡಿ, ಪೊಲ್ಯೂಷನ್ ಕಡಿಮೆ ಮಾಡಿ, ಬೆಂಗಳೂರು ಸಿಟಿಯನ್ನು ಗಿಡಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿ ಅನ್ನೋ ರೀತಿ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಉತ್ತಮ ಅಂತ ಅನಿಸುತ್ತೆ. ಸೊ ಇದೆಲ್ಲನೂ ದೊಡ್ಡ ದೊಡ್ಡವ್ರ ವಿಚಾರ, ನಮ್ಮಂಥವ್ರಿಗೆ ಗೊತ್ತಾಗಲ್ಲ, ಏನೋ ನಮ್ಮ ಸಲಹೆ ಅಂತ ಅಂದ್ಕೋಬೋದು, ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ ಅಷ್ಟೇ. ಖಂಡಿತ ಸರ್, ತುಂಬ ಧನ್ಯವಾದಗಳು ಕೂಡ. ವೀಕ್ಷಕರೇ, ನೋಡಿದ್ರಲ್ಲ ಹಾಗೈತಂದರೆ January 1 ಆಚರಣೆ, ಆ 1ನೇ ತಾರೀಕು ಯಾವ ರೀತಿಯಾಗಿ ನಮ್ಮ ಆಚರಣೆ ಇರಬೇಕಾಗುತ್ತೆ, ಬಹುಶಃ ಅದು December 31 ಮಧ್ಯರಾತ್ರಿಯಿಂದಲೇ ಶುರು ಆಗ್ತಾ ಹೋಗುತ್ತೆ ಆಚರಣೆ. ಸೊ ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಎಲ್ಲರೂ ಕೇಕ್ ಕಟ್ ಮಾಡೋದಾಗಲಿ, ಆ ಲೈಟಿಂಗ್ಸು, ಪಟಾಕಿ, ಮ್ಯೂಸಿಕ್ಕು, ಡಾನ್ಸು ಇದೆಲ್ಲವೂ ಕೂಡ ಭರ್ಜರಿಯಾಗೇ ಇರುತ್ತೆ ಅಲ್ವಾ? ಆದರೆ ಅದೆಲ್ಲವೂ ಕೂಡ ಹೇಗಿರಬೇಕಾಗುತ್ತೆ, ಅದು ಹೇಗಾಗೋಗಿದೆಯಲ್ಲ ಅನ್ನುವಂಥ ಒಂದು ಚಿಂತನೆ ಖಂಡಿತವಾಗಿ ಎಲ್ಲರೂ ಮಾಡಲೇಬೇಕಾಗಿದೆ. ಯಾಕೆ ಈ ರೀತಿಯಾದಂಥ ಒಂದು ದಾರಿ ನಡೆದಿದ್ದಾರೆ, ಇದು ನಿಜವಾಗ್ಲೂ ಒಂದು ಆಚರಣೆಯನ್ನು ಮಾಡೋದಕ್ಕೆ ಇದೇನ ಸರಿಯಾದ ಮಾರ್ಗ, ಇದು ಬಿಟ್ಟರೆ ಬೇರೆ ಇಲ್ವೇ ಇಲ್ವಾ ಅಥವಾ ಇವ್ರಿಗೆ ಗೊತ್ತೇ ಇಲ್ವಾ ಅನ್ನೋಂಥ ಒಂದು ಸಂಶಯನೂ ಬಂದುಬಿಡುತ್ತೆ. ಸೊ ಹಾಗೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ತುಂಬ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ. ವೀಕ್ಷಕರೇ, ಬನ್ನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣರಾದಂತಹ ಈ ಕೃಷ್ಣಪ್ಪನವರು, ಹಾಗೆಯೇ ಶರಣರಾದಂತಹ ಚಿಕ್ಕ ಹೆಜಾಜೆ ಮಹಾದೇವ್ ಅವರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಈ ಹೊಸ ವರ್ಷಾಚರಣೆ ಮಾಡ್ತಾರಲ್ಲ, ಅವತ್ತು January 1 ಹಿಂದಿನ ದಿವಸ ಅಂದ್ರೆ December 31 ಅವರ ಸ್ವೇಚ್ಛಾಚಾರ, ಅವರ ಕುಡಿತ, ಅವರ ನೃತ್ಯ, ಅವರ ಕೇಕ್, ಅದನ್ನೆಲ್ಲ ನೋಡಿದಾಗ ನಾವು ಯಾವ ದೇಶದಲ್ಲಿ ಇದೀವಪ್ಪ ಅನ್ನಿಸುತ್ತೆ. ನೋಡಿ, ಈ ದೇಶದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಅದ್ರ ಕೆಲಸ ಏನಪ್ಪ ಅಂತಂದ್ರೆ ಸಂಸ್ಕಾರಕ್ಕೆ ಎಲ್ಲೂ ಧಕ್ಕೆ ಬರದಂಗೆ, ಸಂಸ್ಕೃತಿಗೆ ಎಲ್ಲರೂ ಧಕ್ಕೆ ಬರದಂಗೆ ಸಮಾಜವನ್ನು ರಕ್ಷಣೆ ಮಾಡುವಂತಹ ಕೆಲಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದು. ಕೇಂದ್ರ ಸರ್ಕಾರದಲ್ಲೂ ಇದೆ, ಪ್ರತಿ ರಾಜ್ಯ ಸರ್ಕಾರದಲ್ಲೂ ಇದೆ. ಆದ್ರೆ ಅವರು ನೋಡಿದ್ರು ನೋಡದಂಗೆ, ಮಂತ್ರಿಗಳು ಇರ್ತಾರೆ, ಒಂದು ಸಚಿವಾಲಯನೇ ಇದೆ, ಅವರು ನೋಡಿದ್ರು ನೋಡದಂಗೆ, ಕಂಡ್ರು ಕಾಣದಂಗೆ ಅವರಿರ್ತಾರೆ. ಇನ್ನ ರಾಜ್ಯ ಸರ್ಕಾರ ಏನ್ ಮಾಡ್ತದೆ, ಆ ಹುಡುಗರು ಓಟ್ ಬೇಕಲ್ಲ, ಓಟ್ಗೆ ಏನ್ ಮಾಡ್ತದೆ ಅಂತಂದ್ರೆ, ನಿಮ್ಗೆ ಎಲ್ಲಾ ಪೊಲೀಸ್ ರಕ್ಷಣೆ ಕೊಡ್ತಾ ಇದ್ದೀವಿ, ಇಷ್ಟು ಪೊಲೀಸ್ ಅನ್ನ ಹಾಕ್ತಾ ಇದ್ದೀವಿ, ನೀವೇನ್ ಬೇಕೋ ಕುಣೀರಿ, ಕುಪ್ಪಳಿಸ್ರಿ, ತಿನ್ರಿ, ಕುಡೀರಿ, ಏನಾರ ಸ್ವೇಚ್ಛಾಚಾರ ಮಾಡ್ಕೊಳ್ಳಿ, ನೀವು ಯಾ ಸಭ್ಯ ವರ್ತನೆ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಇಷ್ಟು ಜನ ಪೊಲೀಸ್ ಅನ್ನ ನಿಯೋಜಿಸಿ
ನಿಮಗೆ ರಕ್ಷಣೆ ಕೊಡ್ತಾ ಇದೆ, ಎಲ್ಲ ಎಂ ಜಿ ರೋಡ್ಗೆ ಬನ್ನಿ, ಬೆಂಗಳೂರು ಎಂ ಜಿ ರೋಡ್ಗೆ ಬನ್ನಿ ಅಂತ ಕರೀತದೆ ನಮ್ಮ ಸರ್ಕಾರ. ಅದು ಇನ್ವಿಟೇಷನ್ ಕೊಟ್ಟು ಕರೀತದೆ. ದುಃಖ ಆಗತ್ತೆ. ಮಹಾತ್ಮ ಗಾಂಧೀಜಿ ರಸ್ತೆಯಲ್ಲೇ ಹೌದು ಅವರ ಕುಡತ ನೃತ್ಯ ನೃತ್ಯ ಅಸಭ್ಯವಾದಂತಹ ವರ್ತನೆಗಳು. ಏನು ಡ್ರಗ್ಸ್ ತಗೊಂಡ್ಬಿಡ್ತಾರೆ. ಹೌದು ಹೌದು, ಡ್ರಗ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಬಂದ್ಬಿಡ್ತಾರೆ. ಹೌದು, ಹೆಣ್ಣು ಮಕ್ಕಳು, ಯಾರೋ ಹೆಣ್ಣು ಮಕ್ಕಳು, ಯಾರೋ ಗಂಡು ಮಕ್ಕಳು ಅಲ್ಲಿ ಕುಣಿದು ಕುಪ್ಪಳಿಸಿ ಅವ್ರ ಮೈ ಇವ್ರು ಮುಟ್ಟೋದು, ಇವ್ರ ಮೈ ಅವ್ರು ಮುಟ್ಟೋದು, ಕೊನೆ ಕಂಪ್ಲೇಂಟ್ ಆಗೋದು. ಅದಕ್ಕೆ ತನಿಖೆ ಸರ್ಕಾರ ಕೊಟ್ಟಿದ್ದೇ ಇಲ್ಲಿ ಜಾಗ, ಸರ್ಕಾರ ಕೊಟ್ಟಿದ್ದೇ ರಕ್ಷಣೆ. ಇವ್ರಿಗೆಲ್ಲಾರ್ಗು ಮೋಜಿ ಮಸ್ತಿ ಮಾಡಕ್ ಬಿಟ್ಬಿಟ್ಟು ನಂತರ ನಿಮ್ಗೆ ಕೇಸ್ ಹಾಕ್ಬಿಡ್ತೀವಿ. ಏನಕ್ಕೆ ಬೇಕಿದೆ? ಒಂದು ಹಾಸ್ಯ ನೆನಪಾಗುತ್ತೆ, ಯಾರಾದ್ರೂ ಕುಡಿದ್ಬಿಟ್ಟು ಅವನ ಅಕಸ್ಮಾತ್ ಅಲ್ಲಿ ಎಂ ಜಿ ರೋಡಲ್ಲಿ ಮಲಗಿಬಿಟ್ಟ ಅಂತ ಅವನ ಅಡ್ರೆಸ್ ಪತ್ತೆ ಮಾಡ್ಕೊಂಡು ಹೋಗಿ ಪೊಲೀಸರು ಮನೆಗೆ ತಲುಪಿಸ್ಬೇಕು. ಹೌದು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದು ಹುಡುಗನ ಕೆಡ್ತಾ ಇರ್ತಕ್ಕಂತ ಸಮಾಜಕ್ಕೆ, ಹೌದು ಕೆಡ್ತಾ ಇರ್ತಕ್ಕಂತ ಯುವ ಸಮಾಜಕ್ಕೆ ನಮ್ಮ ಸರ್ಕಾರನೇ ಉತ್ತೇಜನ ಕೊಟ್ಟಂಗಾಯ್ತು. ಏ ನೋಡ್ರಪ್ಪ, ಇದೆಲ್ಲ ನಮ್ಮ ಧರ್ಮ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕಾರಗಳಲ್ಲ, ಇವೆಲ್ಲ ಸ್ವೇಚ್ಛಾಚಾರ. ಅದು ಅಲ್ಲಿ ಹೋಗ್ತಕ್ಕಂಥ ಹುಡುಗರು ಹುಡುಗಿರು ಯಾರು ಗೊತ್ತರ, ಹೊಟ್ಟೆ ಪಾಡಿಗೆ ನಗರ ಪ್ರದೇಶಕ್ಕೆ ಬಂದಿರತಕ್ಕಂಥವ್ರು ಅಂದರೆ ಯಾವುದೋ ಸಣ್ಣ ಪುಟ್ಟ ಉದ್ಯೋಗನ ಅರಸಿಕೊಂಡು ಅಥವಾ ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಿಕೊಂಡು ಖಾಸಗಿ ಕಂಪ್ನಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಹೆಣ್ಣುಮಕ್ಕಳು ಗಂಡು ಮಕ್ಕಳು, ಜೊತೆಗೆ ಇನ್ನು ಕೆಲವರು ಓದಲಿಕ್ಕೆ ಅಂತ ಬಂದಿರತಕ್ಕಂಥವ್ರು, ಇಲ್ಲಿ ತಂದೆನೂ ಇಲ್ಲ ತಾಯಿನೂ ಇರಲ್ಲ ಹತ್ರ. ಸೊ ಇವರು ಮಾಡಿದ್ದೆ, ಇವರು ಮಾಡುವಂತಹ ಅನಾಚಾರಕ್ಕೆ ಸರ್ಕಾರಿ ರಕ್ಷಣೆ. ವೀಕ್ಷಕರೇ, ಹಾಗಿದ್ದಂದ್ರೆ ಗೊತ್ತಾಯ್ತಲ್ವಾ, ಜನವರಿ 1ನೇ ತಾರೀಕಿನ ಈ ಒಂದು ಸಂಭ್ರಮ ಅಥವಾ ಆಚರಣೆ ಹೇಗಿರಬೇಕು? ದಯಮಾಡಿ ಆಯ್ಕೆಗಳು, ನಾನಾಗಲೇ ಹೇಳಿದಂತೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಆಯ್ಕೆಗಳು ನಮ್ಮ ಮುಂದೆ ಸಾಕಷ್ಟು ಇರುತ್ತೆ, ಅದನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಈಗಾಗಲೇ ಸರ್ ಹೇಳಿದೊಂದು ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೋದು. ಅದರ ಜೊತೆಗೆ ನಾನು ಹೇಳೋದಾಯಿತು ಅಂತಂದರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಿ, ನಿಮ್ಮ ಒಂದು ವಠಾರದ ಮಂದಿ ಸೇರಿಕೊಂಡು ಅಥವಾ ನಿಮ್ಮ ಒಂದು ಸಂಬಂಧಿಕರು ಸೇರಿಕೊಂಡು ಅಥವಾ ನಿಮ್ಮದೇ ಆದಂಥ ಒಂದು ಚಿಕ್ಕ ಹಳ್ಳಿಯ ಜನರಾಗಿರ್ಬೋದು ಅಥವಾ ಯಾರೇ ಆಗಿರಲಿ, ನಿಮ್ಮದೇ ಆದಂಥ ಒಂದು ಗುಂಪನ್ನು ಮಾಡಿಕೊಳ್ಳಿ. ಕಾರ್ಯಕ್ರಮಗಳು ಹಲವಾರಿದೆ ಮಾಡ್ಕೊಳ್ಳೋದಕ್ಕೆ, ಉದಾಹರಣೆಗೆ ವಚನ ಸಾಹಿತ್ಯ ಆಗಿರಬಹುದು, ವಚನದಲ್ಲಿ ಹೇಳಿದಂಥ ಶರಣರು ಎಷ್ಟೆಲ್ಲ ತತ್ವಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನು ಎಲ್ರಿಗೂ ತಿಳಿಸುವಂಥ ಪ್ರಯತ್ನ ಒಂದು ಕಾರ್ಯಕ್ರಮದ ಮೂಲಕ ಮಾಡಬಹುದು, ಅಥವಾ ಶಿಬಿರಗಳನ್ನು ಹಮ್ಮಿಕೊಳ್ಬೋದು, ರಕ್ತದಾನ ಶಿಬಿರ ಆಗಿರಬಹುದು, ಅಥವಾ ಈ ರೀತಿಯಾದಂಥ ಹಲವಾರು ಶಿಬಿರಗಳನ್ನು ಹಮ್ಮಿಕೊಳ್ಬೋದು, ಅಥವಾ ಯಾರಿಗೆ ಏನು ಗೊತ್ತಿಲ್ವೋ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಆಗಿರ್ಬೋದು. ಇವತ್ತು ಎಷ್ಟೋ ಆಧುನಿಕತೆ ಬಂದಿದೆ, ಆಧುನಿಕತೆ ಬಗ್ಗೆ ಪರಿಚಯ ಆಗದೇ ಇರೋರು ಕೂಡ ಅಷ್ಟೇ ಇದ್ದಾರೆ, ಅವುಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳುವಂಥದ್ದಿರ್ಬೋದು. ಖಂಡಿತವಾಗಿ ಆಯ್ಕೆಗಳು ನಮ್ಮ ಮುಂದೆ ಸಾವಿರಾರಿದೆ, ಅದನ್ನು ಹುಡುಕೋ ಪ್ರಯತ್ನ ಮಾತ್ರ ನಾವು ಮಾಡಬೇಕಾಗತ್ತೆ. ಆಚರಣೆಗೆ ಬರೀ ಕುಡಿಯುವಂಥದ್ದು, ಆಚರಣೆಗೆ ಬರೀ ಮಜಾ ಮಾಡುವಂಥದ್ದು, ಆಚರಣೆಗೆ ಬರೀ ಕುಣಿತ ಹಾಕಿ ನಾನು ನನ್ನ ಮೈವನ್ನೇ ಮರೆತು ಬಿಡ್ತೀನಿ, ನನ್ನ ಕ್ಷಣಗಳನ್ನೇ ಮರೆತು ತುಲಾಡ್ತಾ ಇರ್ತೀನಿ, ನಾನು ಓಲಾಡ್ತಾ ಇರ್ತೀನಿ ಅಂತಂದರೆ ತಪ್ಪಾಗುತ್ತೆ. ಅದು ಅದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೆ. ಅದು ಬರೀ ನಿಮ್ಮ ಮನೆಯ ಸಂಸ್ಕೃತಿಯಲ್ಲ, ಇಡೀ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ದೇಶವನ್ನು ಎಲ್ಲರೂ ಕೂಡ ಹುಬ್ಬೇರಿಸಿ ನೋಡಬೇಕು, ನಮ್ಮ ಹೆಮ್ಮೆಯ ವಿಚಾರಕ್ಕೆ ಅವರು ಹುಬ್ಬೇರಿಸಿ ನೋಡುವಂಥ ಒಂದು ಪ್ರಯತ್ನಗಳನ್ನು, ಹೆಮ್ಮೆಯಿಂದ ನೋಡುವಂಥ ಒಂದು ಸಾಧನೆಗಳನ್ನು ನಾವು ಮಾಡ್ತಾ ಹೋಗಬೇಕು, ವಿನಃ ಈ ರೀತಿಯಾಗಿ ಅನರ್ಥವಾಗಿ ನಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆ ನಮಗೆ ಖಂಡಿತವಾಗಿಯೂ ಉಪಯೋಗ ಆಗಿದೆ. ಈ ಮೂಲಕ ಸಾಕಷ್ಟು ಜನ ಒಂದು ಮಾರ್ಗದರ್ಶನ, ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ವಿದಾಯ ಹೇಳ್ತಾ ಇದ್ದೀನಿ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನಾನು ರಾಜಶೇಖರ್, ಶರಣು ಶರಣಾರ್ಥಿ.